ವಿದ್ಯುತ್ ಕೃತಕ ಅಭಾವವೂ ಇಲ್ಲ, ದುಡ್ಡು ಹೊಡೆದಿಲ್ಲ. ಶ್ವೇತ ಪತ್ರ ಹೊರಡಿಸಲಿ ಅಂತ ದಳಪತಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಸರ್ಕಾರದಿಂದ ಯಾವ ಕೃತಕ ವಿದ್ಯುತ್ ಅಭಾವ ಸೃಷ್ಟಿ ಕೂಡ ಆಗ್ತಾ ಇಲ್ಲ. ಹೆಚ್ಚಿಗೆ ಮಾತುಗಳಿಗೆಲ್ಲ ಸೊಪ್ಪು ಹಾಕುವ ಹಂತಕ್ಕೆ ನಾನಿಲ್ಲ, ಅವ್ರು ಹೇಳ್ದಂಗೆಲ್ಲ ಕುಣಿಯಕ್ಕಾಗಲ್ಲ ಅಂತ ಹೇಳಿರೋದು. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವ ಅಭಾವನೂ ಇಲ್ಲ, ಕೃತಕ ವಿದ್ಯುತ್ ಅಭಾವ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡೋದಲ್ಲ. ನಾವು ಯಾವ ದುಡ್ಡು ಹೊಡೆದಿಲ್ಲ, ಹೊಡೆದಿದ್ರೆ ಅವ್ರೇನಾದರೂ ಶ್ವೇತಪತ್ರ ಹೊರಡಿಸೋದಾದ್ರೆ ಹೊರಡಿಸ್ಲಿ. ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಅವ್ರು ಕೇಳಿದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವೇನು ಕೆಲಸ ಇಲ್ದಂಗೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪಾರ್ಟಿ ಲೆವೆಲ್ ಅಲ್ಲಿ ಏನು ಬೇಕೋ ಕೆಲವು ವಿಚಾರಗಳು ಚರ್ಚೆ ಆಗಿರ್ತವೆ, ಅದೆಲ್ಲ ನಾವೆಲ್ಲ ಪಬ್ಲಿಕ್ ಅಲ್ಲಿ ಮುಂದೆ ಚರ್ಚೆ ಮಾಡುವಂಥ ವಿಚಾರಗಳು ಯಾವುದೂ ಇಲ್ಲ. ನಾನೇನು ಹೇಳೋಕ್ಕೂ ಬಯಸಿದ್ದೀನಿ. ಸದ್ಯಕ್ಕೆ ನನಗೆ ನನ್ನ ಹತ್ರ ಯಾವ ಥರ ಆ ಥರದ ಮಾಹಿತಿ ನನ್ನ ಹತ್ರ ಯಾವ ಅಲ್ಲ. ಬಟ್ ನಿಮ್ಮ ನಿಮ್ಮ ಚೀಫ್ ವಿಪ್ ಹೇಳಿರೋದ್ರಿಂದ ಸಾರ್ವಜನಿಕ ಮಾತ್ರ ಕೊಡ್ಲಿಕ್ಕೆ ಅಲ್ಲ ಸ್ವಲ್ಪ ಬ್ರದರ್ ಈ ಕಡೆ ಇಡೀ ಪಾರ್ಟಿಯ ಕಾರ್ಯಕರ್ತರು ರಾಜ್ಯದ ಕಾರ್ಯಕರ್ತರು ನೀವು ಸೇರಿ ಪ್ರತಿಯೊಬ್ಬ ಹಳ್ಳಿಲಿ ಅವನ್ನೆಲ್ಲ ಬಡದಾಡಿ ಪಾರ್ಟಿ ತಂದಿರೋದು. ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ತಂದಿದ್ದು ಅಂತ ನಾವು ಯಾವತ್ತೂ ನಾನು ಇವತ್ತು ಹೇಳುದಿಲ್ಲ, ನಾಳೆ ಹೇಳುದಿಲ್ಲ, ಮುಂದಿನ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಚನೆ ಆಗುತ್ತೆ ಅಂತ ನಿಜನಾ ಸರ್? ಎಸ್, ಈ ಲೋಡ್ ಶೆಡ್ಡಿಂಗ್ ವಿಚಾರ ಆಗಿರ್ಬೋದು, ಅನಿಯಮಿತವಾಗಿ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತ. ಯಾಕಂದ್ರೆ ನೀರಿಲ್ಲ, ನೀರಿದ್ರೆ ಏನೋ ಉತ್ಪಾದನೆ ಆಗುತ್ತೆ ಅಂತ ಹೇಳ್ಬೋದು, ಬಟ್ ನೀರೇ ಇಲ್ದಿರೋ ಕರೆಂಟ್ ಉತ್ಪಾದನೆ ಆಗ್ತಿರೋದು ಕಷ್ಟ. ಸೊ ಹಂಗಾಗಿ ಕೃತಕ ವಿದ್ಯುತ್ಗಾದ್ರೂ ಏನಾದರೂ ಪ್ಲಾನ್ ಮಾಡಬೇಕು. ಆ ಭಾವನೂ ಕೂಡ ಈಗ ಸೃಷ್ಟಿ ಆಗುತ್ತೆ. ಏನಾದರೂ ಹೈಕಮಾಂಡ್ ಇಲ್ಲಿ ಯಾರ್ಯಾರಿಗಾದರೂ ಏನಾದರೂ ಫಿಕ್ಸ್ ಮಾಡಿದೆಯಾ? ಈ ಥರದ ಮಾತುಗಳು ಕುಮಾರಸ್ವಾಮಿಯವರು ಆಡಿರೋದು ಕೇವಲ ಇದೊಂದು ವಿಚಾರಕ್ಕೆ ಅಂತಲ್ಲ, ಸಾಕಷ್ಟು ವಿಚಾರಗಳಿಗೆ ಕುಮಾರಸ್ವಾಮಿಯವರು ಆಗಾಗ ಈ ರೀತಿ ಹೇಳಿಕೆಗಳು ಕೊಡೋದು, ಟ್ವಿಟರ್ ಮೂಲಕ ವಾಗ್ದಾಳಿಯನ್ನು ನಡೆಸೋದು ಮಾಡ್ತಾನೆ ಇರ್ತಾರೆ. ಬಟ್ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಟೈಮ್ ಬಂದಾಗ ಎಲ್ಲವನ್ನ ಹೇಳ್ತೀವಿ, ಶ್ವೇತ ಪತ್ರ ಹೊರಡಿಸೋದಾದ್ರೆ ಹೊರಡಿಸ್ಲಿ ಅಂತ ಹೇಳಿದ್ದಾರೆ. We'll be right back.